रागिणी रंगिणी घन 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 रुद्रिणी मोहिनी मिंगिणी मनमोहक मायिनी। सर ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ಇವಾಗ ಸ್ಪೀಡ್ ಆಗಿ ಕರ್ಕೊಂಡು ಹೋಗಿ ನನ್ನ ದೇವಸ್ಥಾನ ಹತ್ರ ಬಿಡ್ತೀರಾ? ಏನಪ್ಪ ನೀನು ಸ್ಪೀಡ್ ಅನ್ನೋ ಪದಕ್ಕೂ ನನಗೂ ಆಗ ಬರಲ್ಲ, ಅಂತದ್ರಲ್ಲಿ ನನ್ನ ಸ್ಪೀಡ್ ಆಗಿ ಹೋಗು ಅಂತೀಯಲ್ಲ. ಹೋಗ್ಲಿ, ಬೇರೆ ಯಾವ್ದಾದ್ರು ರೋಡ್ ಇದೆಯಾ? ಇಲ್ಲಪ್ಪ, ದೇವಸ್ಥಾನ ಇರೋದೇ ಸತ್ಯ ನಿಂತಿರೋ ರೋಡ್ ಅಲ್ಲಿ. ಹಾಗಿದ್ರೆ ಇವಾಗ ನಿಮ್ ಸ್ಪೀಡ್ ನನ್ನ ಕಾಪಾಡಬೇಕು ಸರ್, ಪ್ಲೀಸ್ ಹೆಲ್ಪ್ ಮಾಡಿ. ಜೀವನದಲ್ಲಿ ಮೊದಲನೇ ಸಲ ನಿನ್ನ ಕೊಟ್ರ ಮಾತು ಉಳಿಸ್ಕೊಳ್ಳೋದಕ್ಕೆ, ನಿನ್ನ ದೇವಸ್ಥಾನ ತಲುಪಿಸೋದಕ್ಕೆ ಸ್ಪೀಡ್ ಓಡಿಸೇ ಬಿಡ್ತೀನಿ. ಬೇರೆ ಯಾವ ಹೆಸರು ಸಿಗ್ಲಿಲ್ವಾ ದೇವಸ್ಥಾನ ಅಂತ ಹೇಳ್ಬೇಕಿತ್ತ? ನಾನೇನ್ ಮಾಡ್ಲಿ, ನಂಗ ತೋಚಿದ ದೇವಸ್ಥಾನ ಅದಕ್ಕೆ ದೇವಸ್ಥಾನ ಅಂತ ಹೇಳ್ದೆ. ನಂಗಂಗ್ ಗೊತ್ತಿತ್ತ ಆಂಟಿ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ. ಲೋ ಮಗ, ಏನೋ ಹಿಂಗಾಗ್ತಿದೆ, ಇವನೇನೋ ಗೊತ್ತಿಲ್ಲದೆ ದೇವಸ್ಥಾನ ಅಂತ ಹೇಳ್ದ, ಒಂದ್ ನೋಡಿದ್ರೆ ಆಂಟಿನ ಅಲ್ಲೇ ಹೋಗ್ತಾವ್ರೆ. ಅಪ್ಪಿ ತಪ್ಪಿ ಅಮೂಲ್ ಬೇಬಿ ಅಲ್ಲೇ ಹೋಗಿ ಮಾತಾಡ್ಸೋಣ ಅನ್ಕೊಂಡ್ರೆ ಏನೋ ಕತೆ. ಮಾಡೋದೆಲ್ಲ ಮಾಡಿ ಮೇಲೆ ನಿಮ್ ತಾತು ನೋಡ್ತಾ ಇದ್ಯಾ? ಇದೆಲ್ಲ ನಾನು ಮಾಡಿಲ್ಲ, ಆ ದೇವ್ರಿ ನನ್ನ ಬಾಯಲ್ಲಿ ಹೇಳ್ಸಿದ್ದು ಅನ್ಸುತ್ತೆ. ವಿದ್ಯೆ ಆಟ ಹೀಗೆ ಇರ್ಬೇಕು ಅಂದ್ರೆ ನಾನು ನೀನು ಏನು ಮಾಡಕ್ಕಾಗಲ್ಲ. ಹಾಗಂತ ನಾವು ಸುಮ್ಮನಿರಕ್ಕಾಗಲ್ಲ. ಉಂಗ್ರು ನಡಿಯ, ನಾವು ಹೋಗಿ ಅಮೂಲ್ ಬೇಬಿನ ತಡಿಯಣ. ಸಾಧ್ಯನೇ ಇಲ್ಲ. ವಿದ್ಯೆ ಅವ್ರನ್ನ ಅಲ್ಲೇ ಮೀಟ್ ಮಾಡಿಸ್ಬೇಕು ಅನ್ಕೊಂಡಿದ್ರೆ ಅದು ನೀವಲ್ಲ, ಯಾರೇ ಬಂದ್ರು ತಡಿಯಕ್ಕಾಗಲ್ಲ. ಸತ್ಯ ಎಲ್ಲರಿಗೂ ಒಂದಿನ ಗೊತ್ತಾಗ್ಲೇಬೇಕು, ಆ ದಿನ ಇವತ್ತನೇ ಅಂತ ನೋಡೇ ಬಿಡೋಣ. ಗೋವಿಂದಣ್ಣ, ನಮ್ಮ ಹುಡುಗರ ಗಾಡಿ ರೆಡಿ ಮಾಡ್ಕೊಟ್ರ? ಹಾ ಕೊಟ್ರು, ಎಲ್ಲ ಸರಿ ಇದೆ. ಅದು ಕಿಕ್ಕರು ಹಾ ಕರೆಕ್ಟ್ ಆಗಿ ಹಾಕಿದ್ದಾರೆ. ಗೋವಿಂದಣ್ಣ, ಈ ಬೇಸಿಗೆ ಕಾಲದಲ್ಲಿ ಯಾರಿದ್ ಗೊಬ್ಬರ ಹಾಕಿರೋದು? ಅಮೂಲ್ ಬೇಬಿ, ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಸತ್ಯ ಅದು ಹಾ, ನಾನು ಅರ್ಜೆಂಟ್ ಆಗಿಲ್ಲ ಹೋಗ್ಬೇಕಾಗಿತ್ತು, ನನ್ನ ಗಾಡಿ ಟೈರ್ ಪಂಚರ್ ಆಗೋಯ್ತು, ಅದಕ್ಕೆ ಇವ್ರ ಹತ್ರ ಡ್ರಾಪ್ ತಗೋತಾ ಇದ್ದೆ. ಅರ್ಜೆಂಟು ಅಂತ್ಯಾ? ಗೋವಿಂದಣ್ಣನ ಹತ್ರ ಡ್ರಾಪ್ ತಗೋತಿದ್ಯಾ? ಪ್ರಪಂಚದಲ್ಲಿ ಆಮೆ ಸ್ಪೀಡ್ ಅಲ್ಲಿ ಯಾರಾದ್ರೂ ಬೈಕ್ ಓಡಿಸ್ತಾರಂದ್ರೆ ಅದ್ ನಮ್ ಗೋವಿಂದಣ್ಣನೇ. ಅದು ನಿಜ. ಇವ್ರ ಜೊತೆ ಏನಾದ್ರೂ ನೀನ್ ಹೋದ್ರೆ ಹೋದಾಗೇನೆ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ನಾನೇ ಡ್ರಾಪ್ ಮಾಡ್ತೀನಿ. ನೋ ನೋ ಸತ್ಯ, ನಾನು ಇವ್ರ ಜೊತೆನೆ ಹೋಗ್ಬೇಕು. ಇವ್ರ ಜೊತೆನೆ ಹೋಗ್ಬೇಕಾ? ಯಾಕೆ? ಇವ್ರು ನಿನಗೆ ಮುಂಚೆನೆ ಪರಿಚಯನಾ? ಹೌದು. ನೀನೇ ಮೆಂಟೆ ಮಾಡಪ್ಪ. ಸತ್ಯ, ಇವರು 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 ನನ್ನ ಓಲ್ಡ್ ಟೀಚರು. ಓಲ್ಡ್ ಟೀಚರು? ಇಲ್ಲ ಇಲ್ಲ, ನಾನು ಇವ್ರ ಓಲ್ಡ್ ಸ್ಟೂಡೆಂಟು. ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ರು, ಅದಕ್ಕೆ ಹಾಗೆ ರೌಂಡ್. ಹೌದೌದು, ನನ್ನ ಓಲ್ಡ್ ಸ್ಟೂಡೆಂಟ್. ಗೋವಿಂದಣ್ಣ, ನೀವು ಗೌರ್ಮೆಂಟ್ ಸ್ಕೂಲ್ ಟೀಚರು, ಅಮೂಲ್ ಬೇಬಿ ಓದಿದ್ದು ಕಾನ್ವೆಂಟ್ ಅಲ್ಲಿ, ಆದ್ರೂ ನಿಮ್ಗೆ ಹೇಗ್ ಲಿಂಕ್? ಹೌದು, ಸ್ವಲ್ಪ ವರ್ಷ ನಾನು ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿದ್ದು. ಹೌದು, ನಾನು ಸ್ವಲ್ಪ ವರ್ಷ ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಿದ್ದೆ. ನೀವೇ ಕನ್ಫ್ಯೂಸ್ ಆಗ್ತಿದ್ದೀರಾ ಅಥವಾ ನನ್ನ ಕನ್ಫ್ಯೂಸ್ ಮಾಡ್ತಿದ್ದೀರಾ?
ನೀವಿಬ್ರು ಏನೋ ಮುಚ್ಚಿಡ್ತಿದ್ರ ಇವಾಗ ನಿಜ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ನೀವು ಹೋಗೋದಕ್ಕೆ ಬಿಡಲ್ಲ ಇನ್ನು ಮುಚ್ಚಿಡೋದಲ್ಲಿ ಅರ್ಥ ಇಲ್ಲ ಸತ್ಯ ಇವರು ನಿಮ್ಮ ಅಮ್ಮನ ಹತ್ರ ನಿಮ್ಮ ಮನೆಗೆ ಸೇರಿಸ್ಕೊಳ್ಳಿ ಅಂತ ಮಾತಾಡಕ ಹೊರಟಿದ್ದಾರಮ್ಮ ಪ್ರದರ್ಶನ ಹಾಕೊಂಬಾಮ್ಮ ಎಂಟು ಸುತ್ತ ಯಾವಾಗಲೂ ಮೂರು ಸುತ್ತಾನೆ ಹೇಳ್ತಾ ಇದ್ದಿದ್ದು ಅದೆಲ್ಲ ಮುಂಚೆ ಕಣೆ ಈಗ ನಿನ್ನ ಮದುವೆ ಆಗ್ತಿರೋ ಹುಡುಗಿ ಇದು ಒಂಥರ ಹರಕೆ ಹೋಗಿ ಮುಗಿಸ್ಬಿಟ್ಟು ಬಾರೆ ನಿನ್ನ ಹರಕೆಗೆ ನಾನು ಕುರಿ ಆಗ್ತೀನಿ ಹಾಗೆಲ್ಲ ಯಾಕೆ ಮಾತಾಡ್ತೀಯ ನಿನ್ನ ಒಳ್ಳೆದಕ್ಕೆ ಹೇಳ್ತಿರೋದು ಹೋಗು ಸರಿ ಹೋಗ್ತೀನಿ ಜಾನ್ಕಿ ಇದು ಯಾವ ಹೊಸ ಹರಕೆ ಜಾನ್ಕಿ ಎಂಟು ಸುತ್ತ ಹಾಕೋದು ನನಗೂ ಗೊತ್ತಿರಲಿಲ್ಲಪ್ಪ ಹರಕೆ ಎಲ್ಲ ಏನೂ ಇಲ್ಲ ಅತ್ತೆ ಅವಳನ್ನ ಸ್ವಲ್ಪ ಹೊತ್ತು ದೂರ ಕಳಿಸಬೇಕಾಗಿತ್ತು ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು ಏನು ವಿಷಯ ಜಾನಕಿ ಅತ್ತೆ ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ಪರಿಹಾರ ಮಾಡೋದಿಕ್ಕೆ ದೇವಸ್ಥಾನದಲ್ಲಿ ಏನಾದರೂ ವಿಶೇಷ ಪೂಜೆ ಇರೋದು ಗೊತ್ತಾ ನಿಮಗೆ ಜಾತಕದಲ್ಲಿ ದೋಷನ ಈಗ ಯಾರ ಜಾತಕದಲ್ಲಿ ದೋಷ ಇದೆಯಮ್ಮ ದೋಷ ಇದೆ ಅಂತ ಅಲ್ಲ ಅತ್ತೆ ದೋಷ ಇದ್ದರೆ ಅನ್ನೋ ಭಯ ಬೀಗರು ಮತ್ತೆ ಫೋನ್ ಮಾಡಿದ್ರು ದಿವ್ಯ ಜಾತಕ ಇದ್ರೆ ಕಳಿಸ್ಕೊಡಿ ಅಂತ ಕೇಳಿದ್ರು ಅಯ್ಯೋ ದೇವರೇ ನಾವು ಆವತ್ತೆ ಕೊಟ್ಟವಲ್ಲ ಅವರೇ ಬಂದು ತಗೊಂಡು ಹೋದ್ರು ಜಾತಕ ತಗೊಂಡು ಹೋಗಿ ಗುರುಗಳಿಗೆ ತೋರಿಸಿ ಎರಡು ಜಾತಕನು ದಿವಿನ ಕೂಡ ಬರುತ್ತೆ ಅಂತ ಹೇಳಿದವರು ಈಗೇನಂತೆ ಜಾತಕದಲ್ಲಿ ಸಮಸ್ಯೆ ಗೊತ್ತಿಲ್ಲ ಅತ್ತೆ ಮೊದಲು ಕೊಟ್ಟಿದ್ದ ಜಾತಕ ಕಳೆದು ಹೋಗಿದೆ ಅಂತೆ ಗುರುಗಳು ಮತ್ತೆ ಜಾತಕ ನೋಡಬೇಕು ಅಂತಿದ್ದಾರೆ ತಂದು ಕೊಡ್ತೀರಾ ಅಂತ ಕೇಳಿದ್ರು ಆಯ್ತು ಬಿಡು ಕೊಡೋಣ ನಮ್ಮ ದಿವ್ಯ ಜಾತಕದಲ್ಲಿ ಆಗಿಲ್ಲದೆ ಇರೋ ದೋಷ ಈಗೇನಂತೆ ಮೊದಲು ಜಾತಕ ಕೊಡೋಣ ದೋಷ ಏನಾದರೂ ಇದೆ ಅಂತ ಗೊತ್ತಾದರೆ ಆಮೇಲೆ ಪರಿಹಾರ ಮಾಡ್ಸಿದ್ರೆ ಆಯ್ತು ಆದರೂ ನನಗೆ ಯಾಕೋ ಆತಂಕ ಆತ್ತೆ ಏನೂ ಆಗಲ್ಲ ಜಾನಕಿ ದೇವ್ರು ಏನಾಗಬೇಕು ಅಂತ ಅಂದ್ಕೊಂಡಿರ್ತಾನೋ ಹಾಗೇ ಆಗೋದು ಯಾರಿಗೆ ಯಾರು ಅಂತ ಜಾತಕದಲ್ಲಿ ಮಾತ್ರ ಅಲ್ಲ ಹಣೆಯಲ್ಲೂ ಬರೆದಿರುತ್ತೆ ಗೊತ್ತಾ ನಿನಗೆ ಅದರಲ್ಲಿ ಯಾವ ದೋಷನೂ ಇರಲ್ಲ ಅದನ್ನು ಯಾರಿಂದ ತಪ್ಪಿಸೋಕ್ಕೂ ಆಗಲ್ಲ ನೀನು ಸುಮ್ಮನೆ ಆತಂಕ ಪಡಬೇಡ ಅಮಲ್ ಬೇಬಿ ಗೋವಿಂದಣ್ಣ ಹೇಳ್ತಿರೋದು ನಿಜನಾ ಸತ್ಯ ನೀನು ಅವತ್ತು ನಮ್ಮ ಮನೆಗೆ ಬಂದಾಗ ನೀನು ಯಾಕೆ ಬಂದೆ ಅಂತ ಯೋಚನೆ ಮಾಡ್ತಿದ್ದೆ ಆದರೆ ಇದನ್ನೆಲ್ಲ ನೀನು ನನ್ನ ಹತ್ರ ಹೇಳ್ಕೊಳಕ್ಕೆ ಬಂದೆ ಅಂತ ನಾನು ಯೋಚನೆನೇ ಮಾಡಲಿಲ್ಲ ಅಮೂಲ್ ಬೇಬಿ ನಾನು ನಿಮ್ಮ ಮನೆಗೆ ಬಂದಿದ್ದು ತಪ್ಪೇ ಇಲ್ಲ ಸತ್ಯ ಮೊದಲೇ ಪಾಪ ನೀನು ಇಷ್ಟೋ ನೋವಲ್ಲಿದ್ಯಾ ಈ ವಿಷಯನ ನನ್ನ ಜೊತೆ ನೀನು ಶೇರ್ ಮಾಡಿದ್ರೆ ನಿನ್ನ ಮನಸ್ಸು ಹಗುರ ಆಗುತ್ತೆ ನಿನಗೆ ಏನಾದ್ರು ಸಪೋರ್ಟ್ ಮಾಡ್ತೀನಿ ಅಂತಲೂ ಅನ್ಸಿರುತ್ತೆ ಈ ವಿಷಯ ನನಗೆ ಹೇಳಕ್ಕೆ ಬಂದಿದ್ದು ತಪ್ಪೇ ಇಲ್ಲ ಸತ್ಯ ನಾನು ನಿನ್ನ ಫ್ರೆಂಡಾಗಿ ನಿನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡೆ ಹೋದೆ ಅದಕ್ಕೆ ನನಗೆ ನನ್ನ ಬಗ್ಗೆನೇ ಬೇಜಾರಾಗ್ತಾ ಇದೆ ಅಮೂಲ್ ಬೇಬಿ ಸುಮ್ಮನೆ ಏನೇನೋ ಮಾತಾಡಬೇಡ ಅದು ಬಿಡು ಈಗ ನೀನು ಯಾಕೆ ನನ್ನ ಅಮ್ಮನ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡೆ ಮೊದಲು ಅದನ್ನು ಹೇಳು ಯಾಕೆ ಅಂದರೆ ಒಂದು ರೀತಿ ನಿನ್ನ ಮನೆಯಿಂದ ಹೊರಗಡೆ ಹಾಕೋಕ್ಕೆ ನಾನೇ ಕಾರಣ ನಮ್ಮ ಕಂಪ್ನಿ ಮಾಡಿದ ತಪ್ಪಿಂದ ಇಷ್ಟೆಲ್ಲ ಆಯಿತು ಅದಕ್ಕೆ ಅದನ್ನು ಸರಿ ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ ಆಹಾ ಎಂಥ ಒಳ್ಳೆ ಮನಸ್ಸು ಸರ್ ನಿಮ್ಮದು ಈ ಡ್ರಾಮಾ ಎಲ್ಲ ಬೇಕಾ ನೀನು ಏನಾದರೂ ಅನ್ಕೋ ಸತ್ಯ ನಾನು ಇವತ್ತು ನಿಮ್ಮ ಮಮ್ಮಿ ಜೊತೆ ಮಾತಾಡಲೇಬೇಕು ನಿನ್ನ ಆ ಮನೆಗೆ ಸೇರಿಸಲೇಬೇಕು ಸಾಕು ಇಂಥ ಮಹತ್ ಕಾರ್ಯ ಎಲ್ಲ ಮಾಡೋದೇನು ಬೇಕಾಗಿಲ್ಲ ನಿನಗೆ ಬೇಕಾಗಿಲ್ಲದೆ ಇರ್ಬೋದು ಆದರೆ ನನಗೆ ಬೇಕು ನೀನು ಈ ರೀತಿ ಮನೆಯಿಂದ ದೂರ ಆಗಿ ನೋ ಅನ್ಭವಿಸೋದು ನನಗೆ ಇಷ್ಟ ಇಲ್ಲ ನನ್ನ ಹೃದಯ ಆದವರು ಯಾರೇ ಆಗಿರಲಿ ಅವ್ರು ನೋವಲ್ಲಿದ್ರೆ ನನಗೂ ನೋವಾಗುತ್ತೆ ಅದಕ್ಕೆ ನನ್ನಿಂದ ಆಗಿ ತಪ್ಪನ್ನ ನಾನೇ ಸರಿ ಮಾಡಬೇಕು ಅಂತ ನನ್ನ ಹೃದಯ ಹೇಳ್ತಾ ಇದೆ ನಾನು ಯಾವಾಗ್ಲೂ ನನ್ನ ಹೃದಯ ಹೇಳಿದ ಮಾತೆ ಕೇಳೋದು
ಮೇಡಮ್, ಆ ಶಾರ್ಪ್ ಶೂಟರ್ ಬಂದಿದ್ದಾನೆ. ಇವನ್ನ ಬಿಹಾರಿಂದ ಕರೆಸಿದೀವಿ. ಶಿವು ಹೇಳಿದ ಕೆಲಸ ನಾಜೂಕಾಗಬೇಕು ಅನ್ನೋದು ಗೊತ್ತಿದೆ ಅಲ್ವಾ? ಚಿಂತಾ ಮತ್ ಕೀಜಿಯೇ ಮ್ಯಾಮ್ ಸಾಹಬ್, ಅಪ್ಪ ಕಾಮ್ ಹೋ ಜಾಯೇಗಾ. ನಾನು ಇಲ್ಲಿ ಅವನೇ, ಆದರೆ ನಾನು ಮಾಡೋ ಕೆಲಸ ನನ್ನನ್ನು ಬಿಹಾರ್ಗೂ ಕರ್ಕೊಂಡೋಗಿದೆ. ನನ್ನ ದುಡ್ಡು ಅದ್ರ ಬಗ್ಗೆ ನಿನಗೆ ಚಿಂತೆ ಬೇಡ. ನೀನು ಕೋರ್ಟ್ ಮಾಡಿರೋದಕ್ಕಿಂತ 10% ಎಕ್ಸ್ಟ್ರಾ ಕೊಡ್ತಾರೆ ಮೇಡಮ್. ಆದರೆ ಕೆಲಸ ಮಾತ್ರ ಸೂಕ್ಷ್ಮವಾಗಿ ಯಾರಿಗೂ ಗೊತ್ತಾಗದೇ ಇರೋ ಹಾಗಾಗಬೇಕು. ರಕ್ತ ರಾಜಕಾರಣಿಗಳ ಕಣ್ಣಿಗೆ ಮಾತ್ರ ಬೀಳಬೇಕು, ಆದರೆ ಕೈಗಂಟಬಾರ್ದು. ಕೆಲಸ ದೊಡ್ಡ ಪ್ರೊಫೈಲ್ ಅಲ್ಲದೇ ಇರಬಹುದು, ಆದರೆ ನಾವು ಅಂದ್ಕೊಂಡಂಗೆ ಕೆಲಸ ಆಗದೆ ಹೋದರೆ ಅದರಿಂದ ಆಗೋ ಡ್ಯಾಮೇಜು ಬಹಳ ದೊಡ್ಡದು. ಟಾರ್ಗೆಟ್ ಸಾಹಬ್, ಸತ್ಯ, ಗ್ಯಾರೇಜ್ ಮೆಕ್ಯಾನಿಕ್. ಒಂದು ಹುಡುಗಿ ಕತೆ ಮುಗಿಸೋಕೆ ನನ್ನನ್ನು ಅಲ್ಲಿಂದ ಕರೆಸಿದ್ರ? ನಿನ್ನ ಇಲ್ಲಿಗೆ ಯಾಕೆ ಕರೆಸಿದ್ವಿ ಅನ್ನೋ ಚರ್ಚೆ ಬೇಕಾಗಿಲ್ಲ. ಸಾಯಿಸೋದೆ ನಿನ್ನ ಕೆಲಸ ಆದಮೇಲೆ ಟಾರ್ಗೆಟ್ ಯಾರಾದ್ರೇನು, ಪೇಮೆಂಟ್ ತಗೊಂಡು ಕೆಲಸ ಮುಗಿಸು. ಕೆಲಸ ಯಾವಾಗತ್ತೆ? ಡೀಟೇಲ್ಸ್ ಚೆಕ್ ಮಾಡಿ ಪ್ಲ್ಯಾನ್ ರೆಡಿ ಮಾಡಿ ಹೇಳ್ತೀನಿ. ಲೋ ಪ್ರೊಫೈಲ್ ಕೇಸ್, ತುಂಬ ಹೆಚ್ಚು ದಿನ ಬೇಕಾಗಲ್ಲ. ಇನ್ನೆರಡು ದಿನದಲ್ಲಿ ಇವಳು ಸಾವಿನ ಸುದ್ದಿ ನಿಮ್ಮ ಕಿವಿಗೆ ಬೀಳುತ್ತೆ. ನಿನ್ನ ಹೆಸರು ಸ್ವಲ್ಪ ಉದ್ದನೇ ಇದೆ, ಆಳ ಸ್ವಲ್ಪ ಜಾಸ್ತಿನೇ ತೋರಿಸು. ಹೆಸರು ನೆನಪಿರಲಿ, ಸತ್ಯ. ಅಪ್ಪ, ದಿವ್ಯನ್ ಮನೆಗೆ ಜಾತಕ ತರಕ್ ನಾನು ಯಾಕೆ ಹೋಗ್ಬಾರ್ದು? ಅದ್ರಲ್ಲಿ ಏನ್ ತಪ್ಪಿದೆ? ನೀನು ಹೋಗೋದ್ರಲ್ಲಿ ತಪ್ಪೇನಿಲ್ಲಮ್ಮ, ಆದ್ರೆ ನೀನ್ ಅಲ್ಲಿ ಹೋದ್ರೆ ನಿನ್ನಿಂದ ತಪ್ಪಾಗುತ್ತೆ, ಅದಕ್ಕೆ ನೀನ್ ಹೋಗೋದ್ ಬೇಡ ಅಂತ ಹೇಳಿದ್ದು. ಅಪ್ಪ, ಹೋಗೋದು ಜಾತಕ ತರಕ್ ತಾನೆ, ಅಲ್ಲಿ ಹೋಗಿ ನಾನು ಅಂಥದ್ದೇನು ತಪ್ಪು ಮಾಡ್ತೀನಿ? ಈಗಾಗಲೇ ನೀನು ನಿನ್ನ ಗಂಡ ಅಲ್ಲಿ ಹೋಗಿ ನಾವೆಲ್ಲ ತಲೆ ತಗ್ಸೋಗಿ ಮಾಡಿದ್ದೀರಲ್ಲ. ಹಳೆ ಮಾತೆಲ್ಲ ಈಗ ಯಾಕೆ ಬೇಕು? ಮತ್ತಿನ್ನೇನೆ, ಅಲ್ಲಿ ಹೋಗ್ಬಿಟ್ಟು ದುಡ್ಡು ಕಾಸಿನ ವಿಷಯದ ಬಗ್ಗೆ ಮಾತಾಡಿದಾರಲ್ಲ, ಅದು ಸಂಸ್ಕಾರನಾ? ಇವಳು ಹೋಗಿ ಅಲ್ಲಿ ನಮ್ಮ ಘನತೆಗೆ ತಕ್ಕಾಗಿ ಮಾತಾಡ್ತಾಳಾ? ಬೇಡ, ಇವಳು ಹೋಗೋದು ಬೇಡ, ಅಲ್ಲಿ ಹೋಗಿ ಇನ್ನು ದೊಡ್ಡ ಅವಾಂತರ ಮಾಡೋದು ಬೇಡ. ನಾನೇ ಹೋಗ್ತೀನಿ. ಅಪ್ಪ, ನಾನು ತಪ್ಪು ಮಾಡಿದೆ ನಿಜ, ಆದರೆ ಯಾವಾಗಲೂ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದೆ ಅಂದರೆ ಅದನ್ನ ತಿದ್ಕೊಳ್ಳೋಕೆ ಅವಕಾಶನೇ ಇಲ್ವಾ? ಅಪ್ಪ, ನಾನು ಮುಂಚಿನ ಹಾಗಿಲ್ಲ, ತುಂಬ ಬದಲಾಗಿದ್ದೀನಿ. ನಾನು ಮಾಡಿರೋ ತಪ್ಪಿಗೆ ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳಿಕೊಂಡು ಬಂದಿದ್ದೀನಿ. ಏನೋ, ನೀನು ಅಲ್ಲಿ ಹೋಗಿ ಕ್ಷಮೆ ಕೇಳಿದ್ಯಾ? ಏನೇ ಇದು? ಹೌದಪ್ಪ, ನಿಮಗೆ ನಂಬಿಕೆ ಇಲ್ಲ ಅಂದರೆ ನೀವೇ ಬೇಕಾದರೆ ಅವ್ರಿಗೆ ಫೋನ್ ಮಾಡಿ ಕೇಳಿ. ಹೌದು ರೀ, ಕೀರ್ತನ ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿ ಅವ್ರನ್ನ ಚೆನ್ನಾಗಿ ಮಾತಾಡ್ಸ್ಕೊಂಡು ಬಂದಿದ್ದಾಳೆ, ನನಗೂ ಕಾಲ್ ಮಾಡಿಸಿದ್ಲು. ಯಾಕಪ್ಪ
ನಡೀತಾ ಇರೋದು ನನ್ನ ಸ್ವಂತ ತಮ್ಮನ ಮದುವೆ ಅದರಲ್ಲಿ ಓಡಾಡಬೇಕು ಅಂತ ನನಗೆ ಆಸೆ ಇರಲ್ವಾ ಯಾಕಪ್ಪ ನಿಮಗೆ ಇನ್ನು ನನ್ನ ಮೇಲೆ ವಿಶ್ವಾಸ ಬಂದಿಲ್ವಾ ನಂಬಿಕೆ ವಿಶ್ವಾಸ ಅನ್ನೋದೇ ಹಾಗೆ ಒಂದ ಸರ್ತಿ ಕಳ್ಕೊಂಡ್ರೆ ಅದನ್ನ ಮತ್ತೆ ಗಳಿಸೋದು ತುಂಬಾ ಕಷ್ಟ ಸುಲಭ ಅಲ್ಲ ರೀ ಆದ್ರೆ ಅವಳು ಬದಲಾಗಿದಿನ ಅಂತ ಹೇಳ್ತಿದಾಳಲ್ಲ ನಂಬಿಕೆ ಗಳಿಸಕ್ಕೆ ನೀವು ನನಗೊಂದು ಅವಕಾಶ ಕೊಡಬೇಕಲ್ವಾ ರೀ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೆಲ್ಲ ಮಾತು ಬೇಕಾ ನಮ್ಮ ಮನೆ ಮಕ್ಕಳನ್ನ ನಾವೇ ನಂಬಲಿಲ್ಲ ಅಂದ್ರೆ ಹೇಗೆ ಬರಿ ಜಾತಕ ತರೋ ತಾನೆ ಹೋಗ ಬರಲಿ ಬಿಡಿ ಸರಿ ಏನಾದರೂ ಮಾಡ್ಕೊಳ್ಳಿ ನೋಡಿ ಅಲ್ಲಿ ಹೋಗಿ ಬೇರೆ ಯಾವುದೇ ಅವಾಂತರ ಮಾಡಬೇಡ ಬರಿ ಜಾತಕ ತಗೊಂಡು ಬಂದ್ಬಿಡು ಅಷ್ಟೇ ನಿಮ್ಮ ಅಪ್ಪನ ಬೇಜಾರು ಮಾಡಬೇಡ ಗೊತ್ತಾಯ್ತಾ ಅದೇ ಇದೆ ಮಾತುಗಳು ನನ್ನ ಕಿವಿಗೆ ಯಾಕೆ ಬೀಳ್ತಿದೆ ನಾನು ನನ್ನ ಹೃದಯದ ಮಾತು ಕೇಳಬೇಕು ಅಂತನ ಎಂತ ಒಳ್ಳೆ ಹುಡುಗ ಸತ್ಯ ನಿನ್ನ ಬಗ್ಗೆ ಎಷ್ಟು ಕಾಳಜಿ ಇದೆ ನೋಡು ಅಮೂಲ್ ಬೇಬಿ ನಿನಗೆ ನನ್ನ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ನನಗೆ ಗೊತ್ತು ಆದರೆ ಈಗ ಅಮ್ಮನ ಹತ್ರ ಹೋಗಿ ಏನು ಹೇಳೋದು ಬೇಡ ಯಾಕೆ ಸತ್ಯ ಎಷ್ಟು ದಿನ ಅಂತ ನಿನ್ನ ಮನೆಯಿಂದ ಹೊರಗಡೆ ಇರ್ತ್ಯಾ ಎಷ್ಟು ದಿನ ಅಂತ ನನಗೆ ಗೊತ್ತಿಲ್ಲ ಆದರೆ ಅಮ್ಮ ನನಗೆ ಮನೆಯಿಂದ ಹೊರಗೆ ಹಾಕಿರೋದಕ್ಕೆ ಆ ಗಲಾಟೆ ಒಂದೇ ಕಾರಣ ಅಲ್ಲ ಅಮೂಲ್ ಬೇಬಿ ಅದಕ್ಕೆ ಬೇರೆ ಬೇರೆ ಬೇಕಾದಷ್ಟು ಕಾರಣಗಳಿದೆ ಆದರೆ ಅದನ್ನೆಲ್ಲ ಹೇಳೋ ಪರಿಸ್ಥಿತಿಲಿ ನಾನು ಇಲ್ಲ ಅಮೂಲ್ ಬೇಬಿ ಆದ್ರೂ ಸತ್ಯ ನೀನು ಈ ತರ ಮನೆಯಿಂದ ಆಚೆ ಇದ್ರೆ ನಿನಗೆ ಕಷ್ಟ ಆಗಲ್ವಾ ನೀನೇನು ಅಂತ ದೊಡ್ಡ ತಪ್ಪು ಮಾಡಿದೀಯ ಅಂತ ಇಷ್ಟೊಂದು ಶಿಕ್ಷೆ ಕೊಟ್ಟಿದ್ದಾರೆ ಪರವಾಗಿಲ್ಲ ಅಮೂಲ್ ಬೇಬಿ ಜೀವ ಕೊಟ್ಟಿರೋಳಿಗೆ ಶಿಕ್ಷೆ ಕೊಡೋ ಅಧಿಕಾರನೂ ಇರುತ್ತೆ दिन परिचय आगिरो निनगे नान मने इंदा होरगिरोदु बेजार आगतिदे अंद्रे नन्न हेत्ति साकिरो अम्मंगे एष्टु नोवागिरबेड आदरे आ नोवनेल्ल सहिसिकोंडु नन्न मने इंदा आचे होगु अंदिदाळे अंद्रे अदक्के बलवाद कारणने इरुत्तल्वा नीन योचने माडबेड अमूल बेबी ಭೂಮಿ ಮೇಲೆ ಎಲ್ಲಿದ್ರೋ ಬದುಕೋ ಶಕ್ತಿ ಧೈರ್ಯ ನಮ್ಮ ಅಪ್ಪನ ಕಡೆಯಿಂದ ನನಗೆ ಗಿಫ್ಟ್ ಆಗಿ ಬಂದಿದೆ ಅಮ್ಮ ತಾನಾಗೆ ಮನಸ್ ಬದಲಾಯಿಸಿ ನನ್ನನ್ನ ಮನೆಗೆ ಕರೀತಾಳೆ ಅನ್ನೋ ನಂಬಿಕೆ ನನಗಿದೆ ಆಗ್ಲೇ ನಾನು ಮಾಡಿದ ತಪ್ಪಲ್ಲ ಅನ್ನೋ ಅರ್ಥ ಬರೋದು ಈಗೇನಾದರೂ ಕಾಡಿ ಬೇಡಿ ನಾನು ಮನೆಗೆ ಹೋದ್ರೆ ನಾನು ತಪ್ಪು ಮಾಡಿದಿನಿ ಅಮ್ಮ ನನಗೆ ಕ್ಷಮಿಸಿದಾಳೆ ಅನ್ನೋ ತರ ಆಗೋಗುತ್ತೆ ನನ್ನ ಹೋರಾಟ ತಪ್ಪಲ್ಲ ಅನ್ನೋದು ನನಗೆ ಗೊತ್ತು ನಮ್ಮ ಅಪ್ಪ ಹೇಳ್ಕೊಟ್ಟಿರೋ ದಾರಿಲಿ ನಾನಿದ್ದೀನಿ ಆ ದಾರಿ ಸರಿ ಅನ್ನೋದು ಅಮ್ಮನಿಗೆ ಗೊತ್ತಾಗಬೇಕು ಅಷ್ಟೇ ಅದಕ್ಕೆ ನೀನು ಈಗ ಅಮ್ಮನತ್ರ ಹೋಗಿ ಏನು ಮಾತಾಡಬೇಡ ಪ್ಲೀಸ್ ಅಮ್ಮ ಬೇಬಿ ಸರಿ ಸತ್ಯ ನಿನ್ನ ಇಷ್ಟ ಆದ್ರೂ ನಿನಗೊಂದು ವಿಷಯ ಹೇಳಲ್ಲ ಐ ಆಮ್ ಸೋ ಪ್ರೌಡ್ ಆಫ್ ಯು ಹೋರಾಟಕ್ಕೋಸ್ಕರ ಹೆತ್ತವರಿಂದ ದೂರ ಇದ್ರು ಹೆದರದೇ ಇರೋ ನಿನ್ನ ಬಗ್ಗೆ ತುಂಬಾ ಹೆಮ್ಮೆ ಇದೆ ಇನ್ನೊಬ್ಬನಿಗೆ ಅಲ್ಲಪ್ಪ ನಮ್ಮ ಏರಿಯಾದಲ್ಲಿ ಎಲ್ರಿಗೂ ಸತ್ಯನ ಬಗ್ಗೆ ಹೆಮ್ಮೆನೇ ಸರಿ ನೀವು ಹೊರಡಿ ನನಗೆ ಸ್ವಲ್ಪ ಕೆಲಸ ಇದೆ ಎಲ್ರಿಗೂ ಒಳ್ಳೇದು ಮಾಡೋ ನಿನಗೆ ಒಳ್ಳೇದೇ ಆಗುತ್ತೆ ಆದಷ್ಟು ಬೇಗ ನೀನು ಮನೆಗೆ ಹೋಗಾಗ್ಲಿ ಅಂತ ಆ ದೇವರತ್ರ ಕೇಳ್ಕೊತೀನಿ